ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪಕ್ಷದ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇದೇನು ಭಾಷಣ ಮಾಡುವಂತ ಸಭೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೆಲಸ ಮಾಡುವಂತ ಸಭೆ, ಮನೆಮನೆಗೆ ಹೋಗುವಂತ ಸಭೆ ಇದು. ಇದಕ್ಕೆ ಪ್ರಮುಖವಾಗಿ ಸಮಯ ಹೆಚ್ಚು ಕೊಡಬೇಕು, ಮಾತು ಕಡಿಮೆ ಆಗಬೇಕು. ಆ ದೃಷ್ಟಿಯಿಂದ ನಾನು ಏನು ಹೆಚ್ಚಿಗೆ ಏನು ಮಾತಾಡಲ್ಲ. ಪ್ರಮುಖವಾಗಿ ಈಗ ತಾನೇ ನಮ್ಮ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಸಂತೋಷ್ ಜಿ ಅವರು ಸಭೆಯನ್ನು ತೆಗೆದುಕೊಂಡಿದ್ರು. ನಮ್ಮೆಲ್ಲರಿಗೂ ಅಧ್ಯಕ್ಷರು ಕೂಡ ಆ ಸಭೆಯಲ್ಲಿ ನಾವು ಎಲ್ಲ ಕೂಡ ಭಾಗಿಯಾಗಿದ್ರಿ. ಈ ಬಾರಿ ನಮ್ಗೆ ಎಷ್ಟು ಓಟ್ ಬಿದ್ದಿದೆಯೋ ಅದರಲ್ಲಿ 75% ಜನನ ನಾವು ಮೆಂಬರ್ಶಿಪ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್. ಈಗಾಗಲೇ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ, ಅಂದರೆ ಪ್ರಪಂಚದಲ್ಲೇ ನಮ್ದು ದೊಡ್ಡ ಒಂದು ಮೆಂಬರ್ಶಿಪ್ ಇರುವಂತ ಪಾರ್ಟಿ ನಮ್ದು. ನಮಗೂ ಕಾಂಗ್ರೆಸ್ ಅವ್ರಿಗೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಾರ್ಟಿ ಮೆಂಬರ್ಶಿಪ್ ಮೇಲೆ ಅವರ ಪಾರ್ಟಿಯನ್ನ ಅವ್ರು ಬೆಳೆಸಲ್ಲ. ಅವ್ರಿಗೆ ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಆ ಕುಟುಂಬ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಇಂದಿರಾ ಗಾಂಧಿ ಇದ್ದಾರ, ರಾಜೀವ್ ಗಾಂಧಿ ಇದ್ದಾರ, ರಾಹುಲ್ ಗಾಂಧಿ ಇದ್ದಾರ, ಸೋನಿಯಾ ಗಾಂಧಿ ಇದ್ದಾರ, ಹೌದು ಅದು ಇಂಪಾರ್ಟೆಂಟು. ಅಂದ್ರೆ ಅವರಿದ್ರೆ ಆ ಪಾರ್ಟಿ ಇರುತ್ತೆ. ಒಂದ್ಸರಿ ನೋಡಿ, ರಾಹುಲ್ ಗಾಂಧಿ ಅಂದ್ರೆ ಏನೋ ಅವ್ರಿಗೆ ಮನ್ಸಿಗೆ ಬೇಜಾರಾಗಿ ದೇಶ ಬಿಟ್ಟು ಹೊರಟೋದ್ರು ಅಂತ ಇಟ್ಕೊಳ್ಳಿ ಇಟಲಿಗೆ. ಆ ಪಾರ್ಟಿ ಕತೆ ಏನು? ಪಾರ್ಟಿನೇ ಇರಲ್ಲ. ನಮ್ದಂಗಲ್ಲ, ದೀನ್ ದಯಾಳ್ ಉಪಾಧ್ಯಾಯದಿಂದ ಹಿಡಿದು ಇವತ್ತವರೆಗೂ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಈಗ ಮುರಳಿ ಮನೋಹರ್ ಜೋಶಿ ಅವರಿಂದ ಹಿಡಿದು ಇವತ್ತಿನವರೆಗೂ ಮೋದಿಯವರೆಗೂ ಎಲ್ಲರೂ ಕೂಡ ಯಾರು ಇರಲಿ ಯಾರು ಇದ್ದಾವಾಗ್ಲಿ ನಮ್ಮ ಪಾರ್ಟಿ ಬೆಳ್ಕೊಂಡು ಬಂದಿದೆ. ಯಾಕೆ ಅಂದ್ರೆ ನಮ್ದು ಕಾರ್ಯಕರ್ತರ ಪಾರ್ಟಿ. ಕಾರ್ಯಕರ್ತ ಇದ್ರೆ ಬಿಜೆಪಿ ಇರುತ್ತೆ. ಕಾಂಗ್ರೆಸ್ಗೆ ಹಂಗಲ್ಲ, ಲೀಡರ್ ಇದ್ರೆ ಪಾರ್ಟಿ ಇರುತ್ತೆ. ನಮಗೂ ಅದಕ್ಕೂ ಡಿಫರೆನ್ಸ್ ಏನು ಅಂದ್ರೆ, ಆ ಪಾರ್ಟಿ ಲೀಡರ್ ಇದ್ರೆ ಪಾರ್ಟಿ ಇರುತ್ತೆ, ನಮ್ದು ಕಾರ್ಯಕರ್ತ ಇದ್ರೆ ಬಿಜೆಪಿ ಇರುತ್ತೆ. ಅದು ನಮ್ಮ ಸ್ಪೆಷಾಲಿಟಿ ಇರುವಂತದ್ದು.